ಬೆಂಗಳೂರಿನ ಮ್ಯಾಪ್ನಲ್ಲಿ ಕಾಣಿಸುವಂತ ರಾಜಕಾಲುವೆಗಳು ಇವತ್ತು ನಿಜವಾಗಿಯೂ ಬೆಂಗಳೂರಿನಲ್ಲಿದ್ದಿದ್ರೆ ಖಂಡಿತವಾಗ್ಲೂ ಬೆಂಗಳೂರಿಗರು ಇವತ್ತು ಇಂಥ ಪರಿಸ್ಥಿತಿಯನ್ನ ಎದುರಿಸುವಂತ ಅವಶ್ಯಕತೆನೇ ಇರಲಿಲ್ಲ ಆದರೆ ಇವತ್ತು ಬೆಂಗಳೂರಿನ ರಾಜಕಾಲುವೆಗಳು ಅಕ್ಷರಶಃ ಕಣ್ಣೀರ ಕಾಲುವೆಗಳಾಗಿವೆ ಯಾವ ರೀತಿಯಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಕೇವಲ ಮಾತಿಗೆ ಮಾತ್ರ ಸೀಮಿತ ಆಗ್ತಾ ಇದೆ ಯಾವಾಗ ಮಾತು ಬರೋದು ಹೇಳಿ ಯಾವಾಗ ಮಳೆ ಬರುತ್ತೆ ಯಾವಾಗ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ ಆಗ ಎತ್ತಿಕೊಂಡು ಓಡಿಕೊಂಡು ಓಡಿಕೊಂಡು ಬರ್ತಾರಲ್ಲ ಮುಖ್ಯಮಂತ್ರಿಗಳಾಗಿರಬಹುದು ಸಚಿವರಾಗಿರಬಹುದು ಅವರು ಬಂದಂತವರು ರಾಜಕಾಲುವೆ ಒತ್ತುವರಿಯನ್ನ ತೆರವು ಮಾಡ್ತೀವಿ ನಾವು ಅದನ್ನ ಹೂಳೆತ್ತುವಂತ ಕೆಲಸವನ್ನ ಮಾಡ್ತೀವಿ ನಾವು ಅಂತ ಹೇಳಿ ಮಾತಿನಲ್ಲಿ ಹೇಳ್ತಾರೆ ಸಮಾಧಾನ ಪಡಿಸುವಂತ ಮಾತನ್ನ ಹೇಳ್ತಾರೆ ಬಟ್ ಅದಾದ ಮೇಲೆ ಅವರಿಗೆ ಅದು ನೆನಪಾಗೋದು ಮತ್ತೊಮ್ಮೆ ಮಳೆ ಬರಬೇಕು ಆಗ ಮಾತ್ರ ನೆನಪಾಗುತ್ತೆ ಮಳೆ ಬಂದಂತ ಟೈಮಲ್ಲಿ ಸಿಟಿ ರೌಂಡ್ಸ್ ಅನ್ನುವಂತ ಹೆಸರಿನಲ್ಲಿ ಪರಿಶೀಲನೆ ಮುಂದಾಗ್ತಾರೆ ಮೂಲೆ ಮೂಲೆಗೆ ಹೋಗ್ತಾರೆ ಜನರ ಕಣ್ಣೀರನ್ನ ಒರೆಸುವಂತ ಕೆಲಸವನ್ನ ಮಾಡ್ತಾರೆ ಬಟ್ ಅದು ಮಾಧ್ಯಮಗಳ ಕಣ್ಣೊರೆಸುವಂತ ತಂತ್ರ ಮಾತ್ರ ಜನರ ಕಣ್ಣೊರೆಸುವಂತ ತಂತ್ರ ಮಾತ್ರ ಅದಾದ ಮೇಲೆ ಒಬ್ಬ ನಾಯಕನಿಗೂ ತಾನು ಕೊಟ್ಟಂತ ಮಾತು ನೆನಪಲ್ಲಿ ಉಳಿದಿರೋದಿಲ್ಲ ನಾವು ರೀಸೆಂಟ್ ಆಗಿ ಬಂದಂತ ಮಳೆಯನ್ನೇ ಗಮನಿಸೋಣ ಆರು ತಿಂಗಳ ಹಿಂದೆ ಮಳೆ ಬಂದಂತ ಸಂದರ್ಭದಲ್ಲೂ ಇದೇ ರೀತಿ ಸಿಟಿ ರೌಂಡ್ಸ್ ಆಯ್ತಲ್ಲ ಇದೇ ರೀತಿಯಾದಂತ ರಾಜಕಾಲುವೆ ಒತ್ತುವರಿ ತೆರವು ಮಾಡ್ತೀವಿ ಅನ್ನುವಂತ ಮಾತು ಬಂತಲ್ಲ ಎಷ್ಟು ಒತ್ತುವರಿ ತೆರವು ಆಗಿದೆ ಯಾವ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನ ನೀಡುತ್ತಾರೆ ಹಾಗಂತ ದಶಕಗಳಿಂದಾನೂ ಕೂಡ ರಾಜಕಾಲುವೆ ಒತ್ತುವರಿ ತೆರವಿನ ಬಗ್ಗೆ ಚರ್ಚೆ ನಡೆಯತಾನೆ ಇದೆ 2016 ರ ಬಗ್ಗೆ ನಾವು ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಿದ್ವಿ 2016 ರ ರಿಪೋರ್ಟ್ ಪ್ರಕಾರ ಬೆಂಗಳೂರಿನಲ್ಲಿ 2600 ಕ್ಕೂ ಹೆಚ್ಚು ಕಡೆಗಳಲ್ಲಿ ರಾಜಕಾಲುವೆಯನ್ನ ಒತ್ತುವರಿ ಮಾಡ್ಕೊಳ್ಳಲಾಗಿದೆ 6 ವರ್ಷಗಳಾಯ್ತಲ್ಲ ಸ್ವಾಮಿ ಎಲ್ಲಿ ಒತ್ತುವರಿಯನ್ನ ನೀವು ತೆರವು ಮಾಡಿದ್ರಿ ಕ್ರಮ ಏನಾಗ್ತಾ ಇದೆ ತೆರವಿಗೆ ಒಂದೇ ಒಂದು ಕ್ರಮ ಆಗ್ತಾ ಇಲ್ಲ ಯಾಕ ಕ್ರಮ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಒತ್ತುವರಿಯನ್ನ ಮಾಡಿರುವಂತವರು ಶ್ರೀಮಂತರು ಬಿಲ್ಡರ್ಗಳು ರಾಜಕಾರಣಿಗಳು ಆ ಕಾರಣಕ್ಕಾಗಿನೇ ಬೆಕ್ಕೆ ಗಂಟೆ ಕಟ್ಟೋರು ಯಾರು ಅನ್ನುವಂತ ಚರ್ಚೆ ಇನ್ನೂ ಕೂಡ ಮುಂದುವರೆದಿದೆ ಒತ್ತುವರಿ ತೆರವು ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಅದರ ಪರಿಣಾಮ ಏನು ರಿಪೋರ್ಟ್ ಬಂದ್ರೂ ಕೂಡ ಒತ್ತುವರಿ ತೆರವು ಬಿಡಿ ಒತ್ತುವರಿ ಆಗ್ತಾನೆ ಇದೆ ಅದು ಮುಂದುವರಿತಾನೆ ಇದೆ ಒಂದು ಲೆಕ್ಕದ ಪ್ರಕಾರ ನಗರದ 500 ಕಡೆ ಒತ್ತುವರಿ ತೆರವು ಕಾರ್ಯಾಚರಣೆ ಬಾಕಿ ಇದೆ ಇಷ್ಟೊತ್ತಿಗಾಗಲೇ ಆ ಕೆಲಸ ಆಗಬೇಕಾಗಿತ್ತು 150 ಕಟ್ಟಡಗಳು ಬಫರ್ ಝೋನ್ ನಲ್ಲಿವೆ ಅನ್ನುವಂತ ಮಾಹಿತಿ ಪಾಲಿಕೆ ಅಧಿಕಾರಿಗಳಿಗೆ ಇದೆ ಸರ್ಕಾರದ ಬಳಿಯೇ ಇರುವಂತ ಮಾಹಿತಿ ಇದು ಅದರಲ್ಲಿ 350 ಒತ್ತುವರಿಯನ್ನ 2 ತಿಂಗಳಲ್ಲಿ ತೆರವು ಮಾಡ್ತೀವಿ ಅನ್ನುವಂತ ಗುರಿಯನ್ನ ಇಟ್ಕೊಂಡಿದ್ದಾರೆ ಬಟ್ ದೆನ್ ಇದು ಕೂಡ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡುವುದಕ್ಕೆ ಸೀಮಿತ ಆಗ್ತಾ ಇದೆಯಲ್ಲ ಅದೇ ದುರಂತ ವಾರದಲ್ಲಿ 50 ಒತ್ತುವರಿಗಳನ್ನ ನಾವು ತೆರವು ಮಾಡ್ಕೊಳ್ತೀವಿ ಅಂತ ಹೇಳಿ ಪಾಲಿಕೆ ಡೆಡ್ಲೈನ್ ಅನ್ನು ಹಾಕೊಂಡಿದೆ ಯಾವ ಕಾರಣಕ್ಕಾಗಿ ಡೆಡ್ಲೈನ್ ಆವತ್ತು ಒತ್ತುವರಿ ಮಾಡುವಂತ ಸಂದರ್ಭದಲ್ಲಿ ಹಾಗಾದ್ರೆ ನೀವೆಲ್ಲ ಹೋಗಿದ್ರಿ ನಾನು ಆರಂಭದಲ್ಲೇ ಉಲ್ಲೇಖ ಮಾಡಿದೆ ಆಗ ಬಿಲ್ಡಿಂಗ್ ಕಟ್ಟೋದಕ್ಕೆ ಅವಕಾಶವನ್ನ ಮಾಡ್ಕೊಟ್ರಿ ಅನುಮತಿಯನ್ನ ಕೊಟ್ರಿ ಅದರ ಜೊತೆಗೆ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಬೇಕು ಆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಟ್ರಿ ಇವತ್ತು ಒತ್ತುವರಿಯನ್ನ ತೆರವು ಮಾಡ್ತೀವಿ ನಾವು ಅಂತ ಹೇಳಿ ಬಾಯಿ ಬಡ್ಕೋತಾ ಇದೀರಿ ಜನರಿಂದ ಲೋಧ ಎದುರಾಯಿತು ಅಂತ ಹೇಳಿ ಮತ್ತೆ 4-5 ತಿಂಗಳು ಅದನ್ನ ಮುಂದಕ್ಕೆ ಹಾಕ್ತೀರಿ ಹಾಗಾದ್ರೆ ಇದಕ್ಕೆಲ್ಲ ಕೊನೆ ಯಾವಾಗ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ ಮತ್ತೊಂದು ಲೆಕ್ಕವನ್ನ ಹೇಳ್ತಾ ಹೋಗ್ತೀನಿ ಸದ್ಯಕ್ಕೆ ಎಲ್ಲೆಲ್ಲಿ ರಾಜಕಾಲುವೆಗಳ ಒತ್ತುವರಿ ಆಗಿದೆ ಅಂತ ಹೇಳಿ ಯಾವ ಯಾವ ಭೂಪ್ರದೇಶದಲ್ಲಿ ಎಷ್ಟೆಷ್ಟು ಒತ್ತುವರಿ ಆಗಿದೆ ಲೆಕ್ಕವನ್ನ ನೋಡ್ತಾ ಹೋಗೋಣ ಬೆಂಗಳೂರಿನ ಪೂರ್ವ ಭಾಗದಲ್ಲಿ ಸುಮಾರು 110 ಕಡೆ ರಾಜಕಾಲುವೆಯನ್ನ ಒತ್ತುವರಿ ಮಾಡಲಾಗಿದೆ ಬೆಂಗಳೂರಿನ ಪಶ್ಚಿಮ ಭಾಗದಲ್ಲಿ 59 ಪ್ರದೇಶಗಳಲ್ಲಿ ರಾಜಕಾಲುವೆಯನ್ನ ಒತ್ತುವರಿ ಮಾಡಿ ಮನೆಗಳ ಕಟ್ಟಡಗಳ ನಿರ್ಮಾಣವನ್ನ ಮಾಡಿದ್ದಾರೆ ಇನ್ನು ದಕ್ಷಿಣ ಭಾಗದಲ್ಲಿ 20 ಕಡೆಗಳಲ್ಲಿ ಒತ್ತುವರಿಯನ್ನ ಮಾಡಲಾಗಿದೆ ಕೋರಮಂಗಲದಲ್ಲಿ 3 ಕಡೆ ಯಲಹಂಕದಲ್ಲಿ 96 ಕಡೆ ಮಹದೇವಪುರದಲ್ಲಿ ಈಗ ಮಳೆಯಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ಹಾನಿಗೊಳಗಾಗಿದೆಲ್ಲ ಪ್ರದೇಶ ಜನ ತತ್ತರಿಸಿ ಹೋಗ್ತಿದಾರಲ್ಲ ಅದೇ ಮಹದೇವಪುರದಲ್ಲಿ 136 ಕಡೆಗಳಲ್ಲಿ ಒತ್ತುವರಿಯನ್ನ ಮಾಡ್ಕೊಂಡು ಕಟ್ಟಡಗಳನ್ನ ಜನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇನ್ನು ಮಹದೇವಪುರ ನ್ಯೂ ಮಹದೇವಪುರ ಅಲ್ಲೂ ಕೂಡ 45 ಕಡೆಗಳಲ್ಲಿ ಭೂಮಿಯನ್ನ ಒತ್ತುವರಿ ಮಾಡ್ಕೊಂಡು ರಾಜಕಾಲುವೆಯನ್ನ ಒತ್ತುವರಿ ಮಾಡ್ಕೊಂಡು ಕಟ್ಟಡಗಳ ನಿರ್ಮಾಣವನ್ನ ಮಾಡಲಾಗಿದೆ ಒಂದೋ ಒತ್ತುವರಿ ಮಾಡಿದ್ದಾರೆ ಇಲ್ಲ ರಾಜಕಾಲುವೆಯ ವಿಸ್ತೀರ್ಣಾನೇ ಕಡಿಮೆ ಮಾಡಿದ್ದಾರೆ ಬೊಮ್ಮನಹಳ್ಳಿನಲ್ಲೂ ಅದೇ ಕತೆ ಬೊಮ್ಮನಹಳ್ಳಿನಲ್ಲಿ 26 ಕಡೆ ನ್ಯೂ ಬೊಮ್ಮನಹಳ್ಳಿನಲ್ಲಿ 66 ಕಡೆಗಳಲ್ಲಿ ರಾಜಕಾಲುವೆಯನ್ನ ಒತ್ತುವರಿ ಮಾಡಲಾಗಿದೆ ಇನ್ನು ಆರ್ಆರ್ ನಗರ ಭಾಗದಲ್ಲೂ ಕೂಡ 9 ಕಡೆ ರಾಜಕಾಲುವೆ ಒತ್ತುವರಿಯಾಗಿದ್ರೆ ದಾಸರಹಳ್ಳಿ ಭಾಗದಲ್ಲಿ 126 ಕಡೆ ಒತ್ತುವರಿಯನ್ನ ಮಾಡ್ಕೊಂಡಿದ್ದಾರೆ ರಾಜಕಾಲುವೆಯನ್ನ ಒತ್ತುವರಿ ಮಾಡಿ ಕಟ್ಟಡಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅದರ ಪರಿಣಾಮವನ್ನ ಇವತ್ತು ಬೆಂಗಳೂರಿನ ಜನ ಅನುಭವಿಸುತ್ತಿದ್ದಾರೆ ಇಡೀ ಬೆಂಗಳೂರು ಸಮುದ್ರದ ರೀತಿ ಭಾಸವಾಗ್ತಾ ಇದೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ